ಒಂಬತ್ತು ಲಕ್ಷ ಮೇಲೆ ಜಾಬ್ಸು ಖಾಲಿ ಇದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನವ್ರ ಉದ್ದೇಶ ಯಾಕೆ ಇದನ್ನು ಅಪ್ ಮಾಡ್ತಾ ಇಲ್ಲ ಯಾಕೆಂದ್ರೆ ರಿಸರ್ವೇಶನ್ ಮೈಂಟೈನ್ ಮಾಡಬೇಕಾಗುತ್ತೆ ಎಲ್ಲ ಜಾತಿ ವರ್ಗಗಳಿಗೆ ಉದ್ಯೋಗ ಕೊಡಬೇಕಾಗುತ್ತೆ ಒ ಬಿ ಸಿ ಸಿಗ್ ಕೊಡಬೇಕು ಎಸ್ ಸಿಗೆ ಕೊಡಬೇಕು ಎಸ್ ಟಿ ಹೆಣ್ಣು ಹೆಣ್ಮಕ್ಳಿಗೆ ಕೊಡಬೇಕು ಇವೆಲ್ಲ ಮಾಡೋದು ಇಷ್ಟ ಇಲ್ಲ ಅವ್ರು ಇರೋರು ಯಾರು ಕಲರಿದ್ದಾರೆ ಅವರೇ ಹಿಡ್ಕೊಂಡು ಇದೆಲ್ಲ ಮನುವಾದ ತಾನೇ ಅದಕ್ಕೆ ಅವ್ರಿಗೆ ನಾಲ್ಕುನೂರ ಅದೇನೋ ಚಾರ್ಸಾವ ಪಾರ ಕೊಡಿ ಅಂತ ಯಾಕೆ ಹೇಳೋದಂದ್ರೆ ಆ ಸಂವಿಧಾನ ಬದಲಾಯಿಸ್ಬೋದು ಅಂತ ಒಂದು ಟೀಮು ವರ್ಕ್ ಮಾಡ್ತಾ ಇದೆ ಕಾಂಗ್ರೆಸ್ ಎಪ್ಪತ್ತು ವರ್ಷದಿಂದ ಏನೂ ಮಾಡಿಲ್ಲ ಅಂತೇಳಿ ಹತ್ತು ವರ್ಷದಿಂದ ಏನು ಅಂತ ಹೇಳಬೇಕಲ್ಲ ಎಪ್ಪತ್ತು ವರ್ಷದಿಂದ ಏನು ಮಾಡದೆ ಇದ್ದರೆ ದೇಶ ಅವ್ರ ಕೈಗೆ ಆ ಸ್ಥಿತಿಯಲ್ಲಿ ಹೋಗ್ತಾ ಇರಲಿಲ್ಲ ಎಲ್ಲ ಮಾಡಿಟ್ಟಿದ್ರ ಮೇಲೆ ಇವರು ಬಂದಿದ್ದು ಅದನ್ನು ಉಳಿಸ್ಬೇಕು ಹಿಂದೆ ಮಾಡಿರೋ ಕೆಲಸ ಉಳಿಸ್ಬೇಕು ಸ್ವಾತಂತ್ರ್ಯ ಉಳಿಸ್ಬೇಕು ಸಂವಿಧಾನ ಉಳಿಸ್ಬೇಕು ದೇಶ ಉಳಿಸ್ಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಈ ಥರದ ಡಿಕ್ಟೇಟರ್ಶಿಪ್ ಹೋಗ್ಬೇಕು ಗ್ಯಾರಂಟಿಗಳ ನಿಲ್ಲಿಸಿಬಿಡ್ತಾರೆ ಕಾಂಗ್ರೆಸ್ಸರು ಆ ಥರ ಟ್ರೆಂಡ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಸುಳ್ಳಿನಿಂದಾನೆ ಹುಟ್ಟಿರೋದು ಬಿ ಜೆ ಪಿ ಹಿಟ್ಲರ್ನ ಹಿಟ್ಲರ್ ಇವರು ದೊಡ್ಡಣ್ಣ ಸುಳ್ಳು ಬಿಟ್ಟು ಅವ್ರಿಗೇನು ಬೇರೆ ಗೊತ್ತೇ ಇಲ್ಲ ಒಂದು ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅಧಿಕಾರಕ್ಕೆ ಬಂದು ಮುಖ್ಯಮಂತ್ರಿ ಡಿ ಡಿಕ್ಲೇರ್ ಆದಮೇಲೆ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗಲ್ಲೇ ಇವಳನ್ನು ಜಾರಿ ಮಾಡಬೇಕು ಅಂತಾರೆ ಎರಡು ತಿಂಗಳೊಳಗಾಗಿ ಎಲ್ಲ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದು ಬಿಡ್ತಾರೆ ನಮ್ಮ ಬಗ್ಗೆ ಅವ್ರು ಮಾತಾಡಕ್ಕೆ ಅವ್ರಿಗೆ ಏನು ಯೋಗ್ಯತೆ ಇದೆ ಅಂತ ಮೋದಿಯವರಾಗಲಿ ಅಥವಾ ಇಲ್ಲಿಯ ನಾಯಕರಾಗಲಿ ಯಾವುದು ಇವ್ರು ಹೇಳಿದ ಮಾತು ಒಂದೇ ಬೆಲೆ ಕಂಟ್ರೋಲ್ ಮಾಡ್ತೀವಂದ್ರೆ ಮಾಡಿದಿರ ಕಪ್ಪಣ ಕಂಟ್ರೋಲ್ ಮಾಡ್ತೀವಿ ನಿರುದ್ಯೋಗ ನಿರುದ್ಯೋಗಕ್ಕೆ ಎಲ್ಲ ಬರೀ ಸುಳ್ಳೆ ಎಷ್ಟು ದಿವಸ ಅಂತ ಸುಳ್ಳು ಹೇಳ್ಕೊಂಡು ಬದುಕ್ತೀರಪ್ಪ ಜನರಿಗೂ ಸಾಕಾಗಿದೆ ನಿಮ್ಮ ಸವಾಸ ಏನು ತೊಂದರೆ ಇಲ್ಲ ಯಾವ ಜಾರಿ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ ಪ್ರಕಾರ ಒಂದು ನನ್ನೂರು ವಲಯಗಳಾಗಿರೋರು ಅಂದರೆ ಇದ್ದಂಥವರು ಅವ್ರನ್ನ ಅವರು ಐಜಾಕ್ ಮಾಡಿಬಿಟ್ಟಿದ್ದಾರೆ ಬ್ಲ್ಯಾಕ್ ಮೇಲ್ ಮಾಡಿ ಅವರು ಪಕ್ಷಕ್ಕೆ ಹೋಗಿದ ತಕ್ಷಣ ಅವರೆಲ್ಲ ಕೋಳಿ ಹುಂಜಾ ಇರುತ್ತೆ ಅದು ಬೆಳಗ್ಗೆ ಕೋಕರ್ ಕೋರ್ಕೋರು ಅಂದರೆ ಬೆಳಗಿನ ಜಾವ ಆಗುತ್ತೆ ಬೆಳಗಿನ ಜಾವ ಕೋಳಿ ಕೂಗಿದ್ರು ಕೂಗದೇ ಹೋದರೂ ಹಾಗೆ ಆಗುತ್ತೆ ರೀ ಅದು ಪ್ರಕೃತಿಯ ನಿಯಮ ನಮಗೇನಂದರೆ ಅದಕ್ಕೆ ಸಾಂಕೇತಿಕವಾಗಿ ಆ ಕೋಳಿ ಕೂಗಿದಾಗ ಬೆಳಗಾಗಿದೆ ಅಂತ ಹೇಳ್ತೀವಿ ಕೋಳಿ ನಾನಿಲ್ಲದೆ ಹೋದರೆ ಬೆಳಗ್ಗೆನೇ ಆಗೋದಿಲ್ಲ ಅಂತಂದರೆ ಯಾರು ನನ್ನಂಥವ್ರು ಯಾರು ಹೋದ್ರು ಏನಾಗೋದಿಲ್ಲ ಆಗೋದಿಲ್ಲ ಪಕ್ಷಕ್ಕೆ ಏನು ತೊಂದರೆ ಆಗೋಲ್ಲ ಸೊ ನಿಮ್ಮ ಪ್ರಕಾರ ಹೆಂಗಿದೆ ಸರ್ ಹಿಂಗೆ ಹೇಳ್ತೀವಿ ಫಸ್ಟ್ ಫೇಸಲ್ಲೂ ಮುಂದಿದ್ದೀವಿ ಸೆಕೆಂಡ್ ಫೇಸಲ್ಲೂ ನಾವು ಮುಂದೆನೇ ಇರ್ತೀವಿ ಮುಂದೆನೇ ಇರ್ತೀವಿ ದೇಶದ ಸಂವಿಧಾನ ಭಾಳ ಭದ್ರವಾದಂಥ ಬುನಾದಿ ಮೇಲೆ ನಿಂತಿದೆ ಅದೇನು ರಾತ್ರಿ ಕೂತ್ಕೊಂಡು ಬೆಳಗ್ಗೆ ಬರೆದು ಕೊಟ್ಟಿದ್ದೆಲ್ಲ ಗೆಲ್ತೀವಿ